ಪ್ರೀಆಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಬಹುತ್ವ ಭಾರತದ ಜನರ ಹಕ್ಕು, ಮೂಲಭೂತ ಹಕ್ಕುಗಳು, ಕರ್ತವ್ಯ ಮತ್ತು ಜವಾಬ್ದಾರಿಗಳು ಇದ್ದಾವೆ. ಎಲ್ಲರೂ ಓದಿ ಯುವಕರು ಮುಂದಿನ ಪ್ರಜೆಗಳು ತಿಳ್ಕಲ್ಲಿ ಅಂತ ಡಿಸಿಷನ್ ಮಾಡಿದ್ವಿ. 15ಕ್ಕೆ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ 15 ವರ್ಲ್ಡ್ ಡೆಮೋಕ್ರಸಿ ಡೇ, ಪ್ರಪಂಚದ ಪ್ರಜಾಪ್ರಭುತ್ವದ ದಿನ. ಸ್ವತಃ ಮುಖ್ಯಮಂತ್ರಿ ಬೋಧನೆ ಮಾಡ್ತಾರೆ. 2 ಕೋಟಿಗೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಆನ್ಲೈನ್. ಸುಮಾರು 60-70 ರಾಷ್ಟ್ರಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ದೇಶದ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 350 ಜಿಲ್ಲೆಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅಮೆರಿಕದ ಪತ್ರಿಕೆ NRA ಬರೆದಿದ್ದಾರೆ. ಇಲ್ಲಿ ಈ ತರ ಕರ್ನಾಟಕ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಸಿದ್ದರಾಮಯ್ಯವರು, ಮಹಾದೇವಪ್ಪ ಈ ತರ ಸಂವಿಧಾನ ಪೀಠಕ್ಕೆ ನಾವೆಲ್ಲ ಅದಕ್ಕೆ ಬೆಂಬಲದಲ್ಲಿ ಭಾಗವಹಿಸಬೇಕು ಅಂತ ಬರ್ತದೆ ಅಮೆರಿಕ ಪತ್ರಿಕೆ. ಒಂದು ರಾಷ್ಟ್ರೀಯ ಚಳವಳಿ ಆಗ್ಬೇಕು. ಈ ಚಳವಳಿ ಯಾರ ವಿರುದ್ಧನೂ ಅಲ್ಲ, ಜನರ ಹಕ್ಕುಗಳ ರಕ್ಷಣೆಗೆ, ಬಹುತ್ವದ ರಕ್ಷಣೆಗೆ, ಧಾರ್ಮಿಕ ಆಚಾರ ವಿಚಾರಗಳ ಮುಕ್ತವಾದಂತ ಅವಕಾಶಗಳಿಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಸಮಸಮಾಜದ ನಿರ್ಮಾಣ ಎಲ್ಲ ವಿರೋದ್ರಿಂದ ಎಲ್ಲ ಒಗ್ಗೂಡಿ ಮಾಡಬೇಕು. ವಿಶೇಷವಾದಂತ ಆಸಕ್ತಿಯನ್ನು ವಹಿಸಿ ನಾವು ಸಮಾಜ ಕಟ್ಟೋಣ.